ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಲೋಕ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ನಮ್ಮ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು 7ನೇ ಕಂತು ಬಿಡುಗಡೆ ಆಗಲಿದೆ. ನಿಮ್ಮ ಖಾತೆಗೆ ಏನಾದರೂ ಈ ಒಂದು ಹಣ ಬಂದಿಲ್ಲ ಅಂದರೆ ನೀವು ಏನು ಮಾಡಬೇಕು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಯೂಟ್ಯೂಬ್ ಚಾನಲ್ಗೆ, ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಅಂತ ಬಟನ್ ಒತ್ತಿ. ಗೆಳೆಯರೇ, ಇದರಿಂದ ನಾವು ಹಾಕುವ ಪ್ರತಿಯೊಂದು ವಿಡಿಯೋಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ವಾಟ್ಸಪ್ನ ಮೂಲಕ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಹೌದು ಗೆಳೆಯರೇ, ನಮ್ಮ ರಾಜ್ಯದ ರೈತರಿಗೆ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ನೀಡ್ತಾ ಇರೋ ಕಿಸಾನ್ ಸಮ್ಮಾನ್ ಯೋಜನೆಯ 6,000 ರೂಪಾಯಿಗಳ ಒಂದು 7ನೇ ಕಂತು, ಅಂದರೆ 2,000 ರೂಪಾಯಿಗಳು ಮತ್ತೆ ನಮ್ಮ ರಾಜ್ಯದ ರೈತರ ಖಾತೆಗೆ ಬಿಡುಗಡೆ ಆಗಲಿದೆ. ಇನ್ನು ನೀವು ಕೂಡ ಏನಾದರೂ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ವರ್ಷಕ್ಕೆ 10,000 ರೂಪಾಯಿಗಳು ಈ ಒಂದು ಯೋಜನೆಯಲ್ಲಿ ಪಡೆದುಕೊಳ್ತಾ ಇದ್ದರೆ ಕಮೆಂಟ್ಲಿ ನಮಗೆ ತಪ್ಪದೆ ಎಸ್ ಅಂತ ಒಂದು ಕಮೆಂಟ್ ಕೂಡ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಫ್ರೆಂಡ್ಸ್, ಇವಾಗ ನಮ್ಮ ರಾಜ್ಯದ ರೈತರಿಗೆ ಇದೇ 1 ನವೆಂಬರ್ನ ತಿಂಗಳಲ್ಲಿ 7ನೇ ಕಂತು ಕೂಡ ಬಿಡುಗಡೆ ಆಗಲಿದೆ. ಹೌದು ಗೆಳೆಯರೇ, ಕೆಲವೊಂದು ರೈತರಿಗೆ ಈಗಾಗಲೇ ಆಗಸ್ಟ್ನಲ್ಲೇ ಈ ಒಂದು ಕಂತು ಬಿಡುಗಡೆ ಕೂಡ ಆಗಿದೆ. ಇನ್ನು ಕೆಲವು ರೈತರಿಗೆ ಮೊನ್ನೆ ಅಕ್ಟೋಬರ್ನ 2ನೇ ವಾರದಲ್ಲೂ ಕೂಡ ಬಿಡುಗಡೆ ಆಗಿತ್ತು. ಆದರೆ ಹಲವಾರು ಒಂದು ತಾಂತ್ರಿಕ ದೋಷಗಳಿಂದ ಕೆಲವೊಂದು ಹಣ ರೈತರಿಗೆ ಖಾತೆಗೆ ಹೋಗದೆ ಬ್ಯಾಂಕ್ನಲ್ಲಿ ಪೆಂಡಿಂಗ್ ಉಳಿರುವ ಒಂದು ಘಟನೆಗಳು ಕೂಡ ನಡೆದಿದೆ. ಗೆಳೆಯರೇ, ಇಂಥ ಒಂದು ಸಂದರ್ಭದಲ್ಲಿ ರೈತರ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗದಿರೋದು, ಮತ್ತು ಅವರ ಒಂದು ಬ್ಯಾಂಕ್ನಲ್ಲಿ ಪಾಸ್ಬುಕ್ ಅಥವಾ ಪಹಣಿಯಲ್ಲಿ ಹೆಸರು ಮಿಸ್ ಮ್ಯಾಚ್ ಆಗಿರುವ ಘಟನೆಗಳು ತುಂಬಾ ನಡೆದಿದೆ ಎನ್ನುವ ಮಾಹಿತಿಯನ್ನು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಮತ್ತು ರೈತರು ಹಾಕಿದ ಒಂದು ಅಪ್ಲಿಕೇಶನ್ನಲ್ಲಿ ಏನಾದರೂ ದೋಷಗಳು ಇದ್ದರೂ ಕೂಡ ರೈತರಿಗೆ ಈ ಒಂದು ಹಣ ತಲುಪದೆ ಸರ್ಕಾರದ ಬಳಿಯೇ ಪೆಂಡಿಂಗ್ ಕೂಡ ಉಳಿದಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ರೈತರು ಏನು ಮಾಡಬೇಕು, ತುಂಬಾ ಒಂದು ಚಿಂತೆ ರೈತರಿಗೆ ಕಾಡ್ತಾ ಇರುತ್ತೆ. ಫ್ರೆಂಡ್ಸ್, ನಿಮ್ಮ ಹತ್ತಿರ ಏನಾದರೂ ಸ್ಮಾರ್ಟ್ಫೋನ್ ಇದ್ದರೆ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೊಂದು ವೆಬ್ಸೈಟ್ನ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಅದನ್ನು ಜಸ್ಟ್ ಒಂದು ಕ್ಲಿಕ್ ಮಾಡೋ ಮೂಲಕ ಅಲ್ಲಿ ನೀವು ಫಾರ್ಮರ್ ಕಾರ್ನರ್ಗೆ ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ಅಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ನಿಮ್ಮ ಒಂದು ಬ್ಯಾಂಕ್ನ ಅಕೌಂಟ್ ನಂಬರ್ನ ಹಾಕುವ ಮೂಲಕ ನಿಮ್ಮ ಸ್ಟೇಟಸ್ ಏನಾಗಿದೆ ಎನ್ನುವುದನ್ನು ನೀವು ಆರಾಮವಾಗಿ ಇವಾಗ ತಿಳಿದುಕೊಳ್ಳಬಹುದು. ಹೌದು ಗೆಳೆಯರೇ, ನಮ್ಮ ರಾಜ್ಯ ಸರ್ಕಾರವೇ ಈ ಒಂದು ವೆಬ್ಸೈಟ್ನ ಮೂಲಕ ರೈತರು ತಮ್ಮ ಅರ್ಜಿಯ ಒಂದು ಸ್ಟೇಟಸ್ಸನ್ನು ಪರಿಶೀಲನೆ ಮಾಡಬಹುದು. ಗೆಳೆಯರೇ, ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಅದನ್ನು ಚೆಕ್ ಕೂಡ ಮಾಡಬಹುದು. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ, ಇಲ್ಲ ನಿಮ್ಮ ಒಂದು ಫೋನ್ ನಂಬರ್ ಹಾಕಿದರೂ ಕೂಡ ನೀವು ಅಲ್ಲಿ ಈಸಿಯಾಗಿ ಒಂದು ಲಾಗಿನ್ ಕೂಡ ಆಗ್ಬೋದು. ಒಂದು ವೇಳೆ ಏನಾದರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇದ್ದರೆ ಅಲ್ಲಿ ಅದು ನಿಮಗೆ ರೀಸನ್ ಕೂಡ ಕೊಟ್ಟಿರುತ್ತೆ, ಯಾವ ಒಂದು ಕಾರಣಕ್ಕೆ ನಿಮ್ಮ ಖಾತೆಗೆ ಹಣ ತಲುಪಿಲ್ಲ, ಅವೆಲ್ಲ ಒಂದು ಮಾಹಿತಿಯನ್ನು ನೀವು ನೋಡ್ಬೋದು. ಫ್ರೆಂಡ್ಸ್, ಇನ್ನು ಇದೇ ಕುರಿತು ಕಿಸಾನ್ ಸಮ್ಮಾನ್ ಹಾಕಿದ ರೈತರಿಗೆ ಇವಾಗ ಆದಷ್ಟು ಬೇಗನೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ಬಿಡುಗಡೆ ಮಾಡಲು ನಮ್ಮ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಗೆಳೆಯರೇ, ಹೌದು, ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ದಸರಾ ಹಬ್ಬಕ್ಕೆ ಮತ್ತೊಂದು ಗಿಫ್ಟ್ ಏನಂದರೆ ರಾಜ್ಯದ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್. ಈ ಮೂಲಕ ರೈತರಿಗೆ 3 ಲಕ್ಷ ರೂಪಾಯಿಗಳವರೆಗೆ ಬೇಕಾದಾಗ ಸಾಲವನ್ನು ಇದೇ ಒಂದು ಕ್ರೆಡಿಟ್ ಕಾರ್ಡ್ನ ಮೂಲಕ ಅವರು ಪಡ್ಕೋಬಹುದು. ಈ ಒಂದು ಎರಡು ಮಾಹಿತಿಗಳು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲ ನಿಮ್ಮ ವಾಟ್ಸಪ್ನ ಗ್ರೂಪ್ಗಳಲ್ಲಿ ರೈತ ಬಾಂಧವರಿಗೆ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ, ಮನೆಯಲ್ಲಿ ಕುಳಿತು ನೀವು ಬಿಸ್ನೆಸ್ನ ಮಾಡ್ಬೋದು. ನೀವು ಸಣ್ಣ ಹಳ್ಳಿಗಳಲ್ಲಿ 1 ಲಕ್ಷ ಆದಾಯವನ್ನು ಗಳಿಸಬೇಕಂದ್ರೆ ಯಾವ ರೀತಿಯಾಗಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಎಲ್ಲ ನಿಮಗೆ ಕಂಪನಿಯೇ ಹೆಲ್ಪ್ ಮಾಡುತ್ತೆ. ಗೆಳೆಯರೇ, ಈಗಲೇ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲ ಒಂದು ಮಾಹಿತಿಯನ್ನು ನೀವು ಈಗಲೇ ನೋಡ್ಬೋದು. ತಪ್ಪದೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.